ಬಿಎಸ್ಸಿ ಎಕ್ಸ್ಕ್ಲೂಸಿವ್ ಫ್ರಮ್ ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್, ಡೆಂಟಲ್ ಕಾಲೇಜ್ ರೋಡ್, ದಾವಣಗೆರೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್, ತರಳಬಾಳು ಬಡಾವಣೆ, ಹದಡಿ ಮುಖ್ಯ ರಸ್ತೆ, ದಾವಣಗೆರೆ. ಈನಾ ಕಮ್ಯುನಿಕೇಶನ್ ಸೆಕೆಂಡ್ ಹ್ಯಾಂಡ್ ಹಾಗೂ ಹೊಸ ಮೊಬೈಲ್ಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಸಂಗವಿ ಆರ್ಕೆಡ್, ಎನ್ಆರ್ ರೋಡ್, ದಾವಣಗೆರೆ ಮತ್ತು ಎನ್ಕೆ ಕಾಂಪ್ಲೆಕ್ಸ್ ಫಸ್ಟ್ ಕ್ರಾಸ್ ಅಶೋಕ ರೋಡ್, ದಾವಣಗೆರೆ. ನಾಯಕರ ಸಮುದಾಯಕ್ಕೆ 7.5% ಮೀಸಲಾತಿಗಾಗಿ ದಾವಣಗೆರೆಯ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವ ಹಿನ್ನೆಲೆ ಇಂದು ರಾಜನಹಳ್ಳಿ ಮಠದ ಪ್ರಸನ್ನಾನಂದಪುರಿ ಶ್ರೀಗಳು ನಗರದ ನಾಯಕ ವಿದ್ಯಾರ್ಥಿ ನಿಲಯದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ತಿಂಗಳು 9 ರಾಜನಹಳ್ಳಿ ಮಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಸ್ಟಿ ಸಮುದಾಯಕ್ಕೆ 7.5 ಮೀಸಲಾತಿಗಾಗಿ ದಾವಣಗೆರೆಯ ರಾಜನಹಳ್ಳಿ ವಾಲ್ಮೀಕಿ ಪೀಠದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವ ಹಿನ್ನೆಲೆ ನಗರದ ವಾಲ್ಮೀಕಿ ವಿದ್ಯಾರ್ಥಿ ನಿಲಯದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಶ್ರೀಗಳು, ಪರಿಶಿಷ್ಟ ಪಂಗಡದಲ್ಲಿ ಮೀಸಲಾತಿಗೆ ಅನ್ಯಾಯವಾಗಿದೆ. ಕೇಂದ್ರ ಸರ್ಕಾರ ಈ ಸಮುದಾಯಕ್ಕೆ 7% ಮೀಸಲಾತಿ ನೀಡಿದೆ. ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ನಮ್ಮ ಸಮುದಾಯಕ್ಕೆ 7% ಮೀಸಲಾತಿಯನ್ನು ನೀಡಬೇಕು ಎಂದರು. June 6 ಅಂದರೆ ನಿನ್ನೆಯ ದಿವಸ ಇಡೀ ರಾಜ್ಯವ್ಯಾಪ್ತಿ ನಮ್ಮ ಸಮುದಾಯದ ಬಂಧುಗಳು ಏನು ಪರಿಶಿಷ್ಟ ಪಂಗಡದ ವರ್ಗಗಳಿಗೆ ಮೀಸಲಾತಿಯಲ್ಲಿ ಇವತ್ತೇನು ಅನ್ಯಾಯ ಆಗಿದೆ, ಈಗಾಗಲೇ ಕೇಂದ್ರ ಸರ್ಕಾರ ಈ ಸಮುದಾಯಗಳಿಗೆ 7% ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ನಮ್ಮ ಸಮುದಾಯಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಈಗಿರ್ತಕ್ಕಂಥ 3-7% ಮೀಸಲಾತಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಒತ್ತಾಯವನ್ನು, ಹಾಗೆಯೇ ರಾಜ್ಯದಲ್ಲಿ ನಕಲಿ ಜಾತ್ರಿ ಪ್ರಮಾಣ ಪತ್ರವನ್ನು ತೆಗೆದುಕೊಡ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ಹಾಗೆಯೇ ಅಲ್ಲದೆ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು June 9 10:30 ಮಠದಿಂದ ಪಾದಯಾತ್ರೆಯನ್ನು ನಡೆಸುತ್ತೇವೆ. June 24 ನಮ್ಮ ಪಾದಯಾತ್ರೆ ಬೆಂಗಳೂರಿಗೆ ತಲುಪುತ್ತದೆ ಎಂದು ತಿಳಿಸಿದರು. ಸಮುದಾಯದ ವಿವಿಧ ಬೇಡಿಕೆಯನ್ನು ಇಟ್ಟುಕೊಂಡು ಇಡೀ ರಾಜ್ಯವ್ಯಾಪ್ತಿ ನಮ್ಮ ಸಮುದಾಯದ ಬಂಧುಗಳು ತಾಲೂಕುವಾರು, ಜಿಲ್ಲಾವಾರು, ಮಾನ್ಯ ತಹಸೀಲ್ದಾರ್ಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಮನವಿಯನ್ನು ಕೊಡೋದ್ರ ಮೂಲಕವಾಗಿ ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡಿದ್ದಾರೆ. ಈಗ 2nd ಸರ್ಕಾರಕ್ಕೆ ನಮ್ಮ ಸಮುದಾಯದಿಂದ, ನಮ್ಮ ಶ್ರೀಮಠದಿಂದ ಅಧಿಕೃತವಾಗಿ ನಾವು 9 10:00 ನಮ್ಮ ಲಿಂಗೈಕ್ಯ ಪುಣ್ಯಾನಂದಪುರಿ ಶ್ರೀಗಳ ಗದ್ದಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಮ್ಮ ಪಾದಯಾತ್ರೆ ನಾವು ಕೈಗೊಳ್ತಾ ಇದ್ದೀವಿ. ಅದರ ಮಾರ್ಗ ಮಧ್ಯೆ ಬಹುತೇಕವಾಗಿ ನಮ್ಮ ಪಾದಯಾತ್ರೆ 24 ಬೆಂಗಳೂರನ್ನು ತಲುಪ್ತದೆ. 25 ಬೆಳಗ್ಗೆ 10:00 ವಿಧಾನಸೌಧದ ಮಹರ್ಷಿ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ 25 ಬೆಳಗ್ಗೆ 10:00 ಫ್ರೀಡಮ್ ಪಾರ್ಕ್ನಲ್ಲಿ ಇಡೀ ರಾಜ್ಯದ ನಮ್ಮ ಸಮುದಾಯದ ಬಂಧುಗಳು 100,000 ಜನ ನಾವು ಅಲ್ಲಿ ಪಾಲ್ಗೊಳ್ಳೋದ್ರ ಮೂಲಕವಾಗಿ ಏನು ಸಾಮಾಜಿಕವಾಗಿ ಸಂವಿಧಾನಬದ್ಧವಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಹಕ್ಕುಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಎಲ್ಲ ಬಂಧುಗಳು ಕೈ ಜೋಡಿಸ್ಬೇಕು ಅಂಥೇಳಿ ಈ ಒಂದು ಮಾಧ್ಯಮದ ಮೂಲಕವಾಗಿ ನಮ್ಮ ಸಮುದಾಯದ ಎಲ್ಲ ಬಂಧುಗಳಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀವಿ.